ಇನ್ನು ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ನ್ಯಾಯಾಂಗ ಬಂಧನವಾಗಿರುವಂಥದ್ದು. ಮಧ್ಯಂತರ ಜಾಮೀನಿಗೆ ಮುನಿರತ್ನ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ನಾಳೆಗೆ ವಿಚಾರಣೆಯನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಮುಂದೂಡಿಕೆಯನ್ನು ಮಾಡಿದೆ. ನೋಟಿಸ್ ನೀಡದೆ ಶಾಸಕ ಮುನಿರತ್ನ ಅವರನ್ನ ಬಂಧನವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಲಾಗಿದೆ. ಮುನಿರತ್ನ ಪರ ಅಶೋಕ ಹಾರನಹಳ್ಳಿ ಅವರು ಈ ವಾದವನ್ನೇ ಹೊತ್ತು ಮಂಡಿಸಿದರು. ಸೊ ಮಧ್ಯಂತರ ಜಾಮೀನು ನೀಡಲು ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದರು. ನಾಳೆಗೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಲಾಗಿದೆ. ಅದಕ್ಕೂ ಮೊದಲು ಅವರನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ.